ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೆ ಸಿ ಟಿ ಸೆಕೆಂಡ್ ರೌಂಡಲ್ಲಿ ನಿಮಗೆ ಮೌಕ್ ಅಲೋಟ್ಮೆಂಟ್ ಇರುತ್ತಾ ಇರೋ ಅಂತರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತು ನಿಮಗೆ ಕೆ ಸಿ ಟಿ ಸೆಕೆಂಡ್ ರೌಂಡಲ್ಲಿ ಎಷ್ಟೊಂದು ಸೀಟ್ಸ್ ಮಿಕ್ಕೊಂಡಿದೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಮತ್ತು ಒಂದು ಕೆ ಸಿ ಟಿ ಸೆಕೆಂಡ್ ರೌಂಡ್ದು ಒಂದು ಶೆಡ್ಯೂಲ್ನ ಬಿಟ್ಟಿದ್ದಾರೆ ಕಂಪ್ಲೀಟ್ಲಿ ಕೆ ಇ ಅವರು ಇವಾಗ ನೀ ಸ್ಟೂಡೆಂಟ್ಸ್ ಏನು ಮಾಡಬೇಕಾಗಿರುತ್ತೆ ಅದ್ರ ಬಗ್ಗೆ ಕೂಡ ಡೌಟ್ನ ಒಂದು ಕ್ಲಿಯರ್ನ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಒಂದು ವಿಡಿಯೋ ಒಂದು ಲೈಕ್ ಮಾಡೋದ್ರೆ ಲೈಕ್ ಮಾಡಿ ನೀವು ಲೈಕ್ ಮಾಡೋದಿಂದ ಒಂದು ಕಂಟಿನ್ಯಸ್ ಆಗಿ ವೀಡಿಯೋ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಯಾರೊಂದು ಲೈಕ್ ಮಾಡಿದ್ರೆ ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ನ ಮಾಡಿಕೊಡಿ ಇವಾಗ ನಿಮಗೆ ಏನು ಮಾಡಿದೆ ಅಂದರೆ ಕೆ ಅವರು ನನ್ನೊಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಕೆ ಸಿ ಟಿ ಸೆಕೆಂಡ್ ರೌಂಡ್ ಯಾವಾಗ ನಡೆಯುತ್ತೆ ಯಾವಾಗ ಮುಗಿಯುತ್ತೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾನು ಆಗಲೇ ವಾಟ್ಸಪ್ಪಲ್ಲಿ ಕಳಿಸಿದ ಮೆಂಬರ್ಶಿಪ್ ಸ್ಟೂಡೆಂಟ್ಸ್ಗೆ ಆದರೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ವೀಡಿಯೋದಲ್ಲಿ ಇದ್ದೀನಿ ನಿಮಗೆ ಇಲ್ಲೇ ನಿಮಗೆ ಫಸ್ಟ್ ಒಂದು ಕ್ಲಾರಿ ಫಿಕೇಶನ್ ಕೊಡ್ತೀನಿ ಇಲ್ಲಿ ಏನೊಂದು ಡೇಟ್ ಶೆಡ್ಯೂಲ್ ಮೆನ್ಷನ್ ಮಾಡಿದರೆ ಪ್ರಕಾರ ನಿಮಗೆ ಕೆ ಸಿ ಟಿ ಸೆಕೆಂಡ್ ನಡೆಯುತ್ತೆ ಇಲ್ಲಿ ನಿಮಗೆ ಡೇಟ್ ನ ಎಕ್ಸ್ಟೆಂಡ್ ಮಾಡ್ತಾ ಬರಲ್ಲ ಯಾಕೆಂದ್ರೆ ನಿಮ್ಗೆ ಆಗ್ಲೇ ಒಂದು ಕಾಲೇಜ್ ಸ್ಟಾರ್ಟಿಂಗ್ ಡೇಟ್ ಎಲ್ಲ ಅನೌನ್ಸ್ ಆಗಿದೆ ಅದಕ್ಕೋಸ್ಕರ ಇವಾಗ ನೀವು ನೋಡ್ಬೋದಾಗಿರುತ್ತೆ ಸೀಟ್ ಮೆಟ್ರಿಕ್ಸ್ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿಡ್ತೀವಿ ಅಂತ ಹೇಳಿದರೆ ಆದ್ರೆ ಸೀಟ್ ಮೆಟ್ರಿಕ್ಸ್ ಆಗ್ಲೇ ಬಂದಿದೆ ನೀವು ಒಂದು ಕಾಲೇಜಸ್ನ ರೀಆರ್ಡರಿಂಗ್ ಯಾವಾಗ ಒಂದು ಮಾಡ್ಬೋದಾಗಿರುತ್ತೆ ಅಂದ್ರೆ ಇವತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ಒಂಬತ್ತನೇ ತಾರೀಕು ಹತ್ತು ಗಂಟೆ ಗಂಟೆನು ಕೂಡ ನೀವು ಏನ್ ಮಾಡಬಹುದಾಗಿರುತ್ತೆ ಕಾಲೇಜಸ್ನ ರೀಆರ್ಡರಿಂಗ್ ನ ಮಾಡಬಹುದಾಗಿರುತ್ತೆ ಯಾವ್ದೋ ತರದ ಒಂದು ಹೊಸ ಕಾಲೇಜಸ್ನ ಅಡಾಪ್ ಇದು ನಿಮಗೆ ಪೇರ್ಲಿ ಮತ್ತೆ ನಿಮ್ ಒಂದು ಚಾಯ್ಸ್ ಇಂಟ್ರಿ ಮಾಡಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ ಅಂದ್ರೆ ಹನ್ನೆರಡನೇ ತೀಖ್ ಆಗಿರುತ್ತೆ ಮತ್ತೆ ಇರಲ್ಟ್ ನಿಮ್ಗೆ ಹತ್ತನೇ ತಾರೀಕು ಸಂಜೆ ನಾಲ್ಕು ಗಂಟೆ ಆದ್ಮೇಲೆ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡಬಹುದಾಗಿರುತ್ತೆ ಇಲ್ಲಿ ನಿಮಗೆ ಹನ್ನೆರಡನೇ ತಾರೀಕು ಒಂದು ಲಾಸ್ಟ್ ಡೇಟ್ ಆಗಿದೆ ಅಂದರೆ ಚಾಯ್ಸ್ ಸೆಂಟರ್ಗೆ ಚಾಯ್ಸ್ ಸೆಂಟರ್ ಮುಗಿದು ಸೆಕ್ಷನ್ ನಿಮ್ಗೆ ಏನಾಗ್ತಾ ಹದಿಮೂರನೇ ತಾರೀಕಿಂದ ಒಂದು ಕಾಲೇಜ್ ಸ್ಟಾರ್ಟ್ ಆಗ್ತಿದೆ ಈ ವರ್ಷನೂ ಕೂಡ ಏನು ಮಾಡ್ತಾ ಇದೆ ಅಂದರೆ ಸೆಕೆಂಡ್ ರೌಂಡ್ ಆದ್ಮೇಲೆ ಏನು ಮಾಡ್ತಾ ಇದೆ ಅಂದರೆ ಕಾಲೇಜು ನಿಮಗೆ ಸ್ಟಾರ್ಟ್ ಆಗ್ತಿದೆ ಆದರೆ ಈ ಒಂದು ನೋಟಿಫಿಕೇಶನ್ ಬಿಡೋದು ಸ್ವಲ್ಪ ಡಿಲೇ ಮಾಡಿದರೆ ಅಷ್ಟೇ ಆದರೆ ಇವಾಗ ನಿಮಗೆ ಎಷ್ಟೊಂದು ಸೀಟ್ಸ್ ಅವೈಲೇಬಲ್ ಇದೆ ಅಂದರೆ ಇವಾಗ ಇಂಜಿನಿಯರಿಂಗ್ ಸೀಟ್ಸು ನೈನ್ಟೀನ್ ತೌಸಂಡ್ ಪ್ಲಸ್ ಏನಿದೆ ಸೀಟ್ಸ್ ಇನ್ನೂ ವೇಕೆನ್ಸಿ ಇದೆ ಇನ್ನೂ ಅಪ್ ಆಗಿಲ್ಲ ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ಇವಾಗ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಒಂದು ಓಲ್ಡ್ ಮಾಡ್ಕೊಂಡಿರ್ತಾರೆ ಸೀಟು ಮತ್ತು ಹೊಸ ಕಾಲೇಜಸ್ನ ಆಡಾಪ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸೀಟ್ಸ್ ಅಷ್ಟು ಫಿಲ್ ಅಪ್ ಆಗಲ್ಲ ಈ ರೌಂಡಲ್ಲೂ ಕೂಡ ನೀವು ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟ್ರ್ ರೌಂಡ್ ಕೂಡ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಸೀಟ್ ಸಿಕ್ಕಿಲ್ಲ ಅಂದ್ರೆ ಇವಾಗ ನಿಮ್ಗೆ ಒಂದು ಕ್ಲಾರಿಟಿ ಕೊಡೋದೇನಂದ್ರೆ ಈ ಸಲ ನಿಮಗೆ ಯಾವುದೇ ತರ ಅಲೋಟ್ಮೆಂಟ್ ಇಲ್ಲ ಹತ್ತನೇ ತಾರೀಕು ನಿಮ್ಗೆ ಏನಾಗುತ್ತೆ ರಿಯಲ್ ಅಲೋಟ್ಮೆಂಟ್ ಇರುತ್ತೆ ಅಲ್ಲಿ ಏನೊಂದು ಕಾಲೇಜ್ ಸಿಗುತ್ತೆ ಅದೇ ಕನ್ಫರ್ಮ್ ನಿಮಗೆ ಅದಕ್ಕೆ ನೀವು ಒಂದು ಚಾಯ್ಸ್ ಎಂಟ್ರಿ ಮಾಡಿ ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾ ಅಡ್ಮಿಷನ್ ಆಗಬಾರ್ದು ನೀವು ಡಿಸೈಡ್ ಮಾಡಬೇಕಾಗುತ್ತೆ ಇದೊಂದು ಒಳ್ಳೆ ಗುಡ್ ನ್ಯೂಸ್ ಆಗಿದೆ ಯಾರಿಗೆ ಅಂದ್ರೆ ಬರೀ ಒಂದು ಕೆ ಸಿ ಟಿ ಎಕ್ಸಾಮ್ ಬರ್ದಿರ್ತಿರಲ್ಲ ಅಂತ ಸ್ಟೂಡೆಂಟ್ಸ್ ಯಾಕೆಂದ್ರೆ ನಿಮಗೆ ಬೇಗ ಒಂದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ತಿದೆ ಅದಕ್ಕೋಸ್ಕರ ಮತ್ತೆ ಇದೊಂದು ಬ್ಯಾಡ್ ನ್ಯೂಸ್ ಆಗಿರುತ್ತೆ ಅಂದರೆ ಕೆ ಸಿ ಮತ್ತೆ ನೀಟ್ ಎಕ್ಸಾಮ್ ಬರ್ದಿರ್ತಾರಲ್ಲ ಅಂತ ಸ್ಟೂಡೆಂಟ್ಸ್ಗೆ ಯಾಕಂದ್ರೆ ನೀಟ್ ಫಸ್ಟ್ ರೌಂಡ್ ಮಾಡ್ದೇ ಕೆ ಸಿ ಟಿ ಸೆಕೆಂಡ್ ರೌಂಡ್ ಮಾಡೋದ್ರಿಂದ ಇವಾಗ ಸ್ಟೂಡೆಂಟ್ಸ್ಗೊಂದು ಪ್ರಾಬ್ಲಮ್ ಇವಾಗ ಕ್ರಿಯೇಟ್ ಆಗುತ್ತೆ ಇವಾಗ ನಾ ಇಂಜಿನಿಯರಿಂಗ್ ಸರ್ಕಲ್ ಅಥವಾ ಮೆಡಿಕಲ್ ಕೌನ್ಸಲಿಂಗ್ಗೆ ವೈಟ್ ಮಾಡಿಲ್ಲ ಅಂತ ಇವಾಗ ಸ್ಟೂಡೆಂಟ್ಸ್ಗೆ ಮೇಜರ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಕೆಎ ಇದ್ರ ಬಗ್ಗೆ ಏನೋ ಒಂದು ಸೊಲ್ಯೂಷನ್ ಕೊಡಬೇಕಾಗಿದೆ ಆದರೆ ಏನು ಕೊಟ್ಟಿಲ್ಲ ಇದೇ ರೀತಿ ನಿಮಗೆ ಕೆ ಸಿ ಟಿ ಅಥವಾ ನೀಟ್ ರಿಲೇಟೆಡ್ ಅಪ್ಡೇಟ್ಸ್ ಬೇಕು ನಮ್ಮ ಚಾನಲ್ ಸಬ್ಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ತಲೆನ್